ಒಂದು ವಾರ ಮುಂಚಿತವಾಗಿ ನೋಟಿಸ್ ಕಳಿಸಿದ್ದೀವಿ. ಸೊ ಇದು ಅಧ್ಯಕ್ಷರ ನಿರ್ದೇಶನದಂತೆ ಅವ್ರಿಗೆ ವೋಟಿಂಗ್ ಇರೋದ್ರಿಂದ, ಇವತ್ತು ಬೆಂಗಳೂರಿನಲ್ಲಿ ವೋಟಿಂಗ್ ಇದೆ, ಆ ವೋಟಿಂಗ್ ಇರೋದ್ರಿಂದ ತಕ್ಷಣ ಫೋನ್ ಮಾಡಿ ಅವರು ನನ್ನ 17 ತಾರೀಕಿನಿಂದ ಪೋಸ್ಟ್ಪೋನ್ ಮಾಡಿಬಿಡಿ, 20 ತಾರೀಕು ಇಟ್ಕೊಳ್ಳಿ ಅಂತ ಹೇಳಿದ್ರು. ಅದೇ ರೀತಿ ಇವಾಗ 20 ತಾರೀಕು ನೋಟಿಸ್ ಕಳಿಸ್ಕೊಂಡಿದ್ದೀನಿ. ಬಟ್ ನೋಟಿಸನ್ನ ಇವರು ಶನಿವಾರ ತೊಗೊಂಡೋಗಿ ಕೊಟ್ಟರೆ ಈಸ್ಕೊಂಡಿಲ್ಲ, ನಾನು ಈಸ್ಕೊಳ್ಳಲ್ಲ, ನಾವು ಒಂದು ವಾರ ಮುಂಚಿತಾಗ ಬೇಕು ಅಂತ ಹೇಳಿದ್ರು. ಸರ್, ನಿನ್ನೆನೂ ನಮ್ಮ ಕೇಸರ್ಕರನ್ನು ಕಳಿಸ್ಕೊಟ್ಟಿದ್ದೀನಿ, ಮಳೆಲೆ ನೆನ್ಕೊಂಡೋಗಿ ತೊಗೊಂಡೋಗಿ ಅವ್ರ ಮನೆಗೆ ತಪ್ಪಿಸ್ಪಾ ಅಂತಲೂ ಕಳಿಸಿದ್ದೀನಿ ನಿನ್ನೆ ಸಂಜೆ, ಆದ್ರೂ ಈಸ್ಕೊಳ್ಳಿಲ್ಲ, ನಮ್ಗೆ ಒಂದು ವಾರ ಮುಂಚಿದ. ಆ್ಯಕ್ಚುಲಾಗಿ ಇದು ಮುಂದೂಡಿಕೆ ಆಗಿರೋದ್ರಿಂದ ಯಾವುದೇ ಒಂದು ವಾರ ಮುಂಚಿದ ಕೊಡೋಕೆ ಅವಕಾಶ ಇಲ್ಲ, ಯಾಕಂದರೆ ಎಮರ್ಜೆನ್ಸಿಯಿಂದ ಮುಂದೂಡಿಕೆ ಆಗಿದೆ. ನಾವು ನೋಟಿಸ್ ಫಸ್ಟ್ ಸಭೆ ಕೊಡೋದಕ್ಕೆ ಒಂದು ವಾರ ಮುಂಚಿತವೇ ಕೊಟ್ಟಿದ್ದೀವಿ, ಇದು ಎಮರ್ಜೆನ್ಸಿಯಿಂದ ಮುಂದೂಡಿದ್ದಾರೆ ಅಷ್ಟೇ. ಸೊ 20 ತಾರೀಕು ಮುಂದೂಡಿರೋದ್ರಿಂದ ಇದೇನು ಕ್ಯಾನ್ಸಲ್ ಮಾಡಿಲ್ಲ, ಮುಂದೂಡಿದ್ದಾರೆ. ಮುಂದೂಡಿದ್ರಿಂದ ಹೇಳಿದ್ದೀವಿ, ಇವತ್ತು ನೋಟಿಸ್ ಕೊಟ್ಟಿದ್ರು ಇವತ್ತು ಸಹ ಅವ್ರು ಇಸ್ಕೋತಾ ಇಲ್ಲ, ಯಾಕಂದ್ರೆ ಅಪೋಸ್ ಮಾಡಿದ್ದಾರೆ. ಇವತ್ತು ಬಂದಿದ್ದಾರೆ, ಆಯಿತು, ಬಂದಿರೋದು ಇವಾಗ ನಾವು ಅಟೆಂಡೆನ್ಸ್ ತೊಗೊಂಡು ಪ್ರೊಸೀಡಿಂಗ್ಸ್ ಮಾಡಿ ಕೊಡಲೇಬೇಕು. ನಾನು ಮಾಡ್ಕೊಡ್ತೀನಿ, ಮುಂದೆ ಕ್ಯಾನ್ಸಲ್ ಮಾಡಿಲ್ಲ, ಮುಂದೂಡಿದ್ರು ಅಷ್ಟೇ. ಇಂದಿನ ತಹಸೀಲ್ದಾರರಿದ್ದಾಗ 253 ಸಾಗುವಳಿ ಕೊಡಬೇಕು ಅಂತ ನಾವು ಸ್ಥಿರೀಕರಣ ಮಾಡಿದ್ದೀವಿ. ಆ ಸ್ಥಿರೀಕರಣ ಮಾಡಿದ ಪೈಕಿಲಿ 253 ಪೈಕಿಲಿ ಬರೀ 85 ಸಾಗುವಳಿ ಕೊಟ್ಬಿಟ್ಟು ತಹಸೀಲ್ದಾರರು ಮತ್ತು MLA ಇಬ್ಬರು ಸೇರ್ಕೊಂಡು ಅದೆಲ್ಲ ಒಂದು ಕಡೆ ಕೊಟ್ಬಿಟ್ಟು ನಮ್ಮ ಕಮಿಟಿ ಸದಸ್ಯರು ಗೊತ್ತಿದ್ದು ಬರ್ದಂಗೆ ಇನ್ನು ಉಳಿದ ಸಾಗುವಳಿಗಳನ್ನ ಏನು ಮಾಡೋದು ಅಂತ ನಮಗೆ ಮಾಹಿತಿ ಇಲ್ಲ. ಅದಕ್ಕೆ ಇವತ್ತು ನೀವೆಲ್ಲ ಮೀಟಿಂಗ್ ಬನ್ನಿ ಅಂತೇಳಿ 17ನೇ ತಾರೀಕು 17ನೇ ತಿಂಗಳಲ್ಲಿ ನಮ್ಮ ಕರೆದುಬಿಟ್ಟು ತಹಸೀಲ್ದಾರರು ಇಲ್ಲ, MLA ಇಲ್ಲ, ಯಾರೂ ಇಲ್ಲ.